ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಕಾಂಗ್ರೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ವೈಸಿನ ಮಿತಿ ಇಲ್ಲ ಅಂತ ಹೇಳ್ತಾ ಇರೋದು ಕಾಂಗ್ರೆಸ್ ಅಲ್ಲಿ ಇಲ್ಲ ಬಿಜೆಪಿ ಅಲ್ಲಿ ಮಾತ್ರ ಇದೆ ಅಂತ ಸರ್ ಇಲ್ಲ ಅಲ್ಲ ಈ ಬಾರಿ ಚಿಕ್ಕಬಳ್ಳಾಪುರ ಕಡೆ ಕಾಂಗ್ರೆಸ್ ಅಲ್ಲಿ ಇಲ್ಲ ಚಿಕ್ಕಬಳ್ಳಾಪುರ ಕಡೆ ಮುಖನೇ ಹಾಕಿಲ್ಲ ಸರ್ ನೀವು ಸುಮಾರು ಎಲೆಕ್ಷನ್ ಏನಾಯ್ತು ನನಗೆ ಇಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಕಿದ್ರು ಅವರು ನನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ವಿಶ್ವಾಸಕ್ಕೆ ತಗೊಂಡಿಲ್ಲ ನನ್ನ ಎಂಪಿ ನಾಗರಾಜ್ ಅವರು ಇದು ಏನು ಕಡೆ ತಪ್ಪೇನಿಲ್ಲ ಸುಧಾಕರ್ ಜಿಲ್ಲೆ ಆ ಕಡೆ ಬಂದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ಮ ನಮ್ಮ ಭಾಗದಲ್ಲಿ ಅವರು ಬಂದರು ಈ ಕಡೆ ಹೊಸಕೋಟೆಯಲ್ಲಿದ್ದಂಥವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿಗೆ ಬಂದರು ಅವರಿಬ್ಬರೂ ನಾನು ಏನಕ್ಕೂ ಬಳಸ್ಕೊಳ್ಳಿಲ್ಲ ಇರೋದು ಹೇಳಬೇಕು ತಮಗೆ ಯಾವುದೇ ಪತ್ರಿಕೆಯಲ್ಲಿ ನನ್ನ ಹೆಸರಿಲ್ಲ ಪ್ರೋಟೋಕಾಲಲ್ಲಿ ಸರ್ಕಾರ ಕೊಡೋ ಮಾತ್ರ ನನಗೆ ಬರ್ತಾ ಇತ್ತು ಪಕ್ಷದಿಂದ ಯಾವುದೂ ಏನು ನನ್ನ ಬಳಸ್ಕೊಳ್ಳಿಲ್ಲ ಉಪಯೋಗಿಸ್ಕೊಳ್ಳಿಲ್ಲ ಪಕ್ಷದಿಂದ ಪಕ್ಷಕ್ಕೆ ವ್ಯಕ್ತಿ ಬೇಕಾದವನು ಮುಖ್ಯವಾಗಿ ಆ ಕಾರ್ಯ ಮಾಡಲಿಲ್ಲ ಬಿ ಜೆ ಪಿನಲ್ಲಿ ಯಾರು ನನ್ನ ಏನಪ್ಪ ಅಂತ ನನ್ನ ಮಾತಾಡಲಿಲ್ಲ ಏನು ಹೇಳಲಿಲ್ಲ ನಾನು ಲೋಕಸಭೆಗೆ ಹೋಗ್ತಿದ್ದೆ ಅಟೆಂಡ್ ಮಾಡ್ತಾ ಇದ್ದೆ ಅಲ್ಲಿ ಸದನ ನಡೆಯುವಾಗ ಅಟೆಂಡ್ ಮಾಡ್ತಾ ಇದ್ದೆ ಹೋಗಿ ಬರ್ತಾ ಇದ್ದೆ ಎಲ್ಲ ಮಾಡ್ತಾ ಇದ್ದೆ ಜನರಿಗೋಸ್ಕರ ಸರ್ ಅದಕ್ಕಾಗಿ ಜಿಲ್ಲೆಯಲ್ಲಿ ಸರ್ ಅದಕ್ಕಾಗಿ ಜಿಲ್ಲೆಯಲ್ಲಿ ಈ ಬಾರಿ ಬಿಜೆಪಿ ಸೋಲ್ತಾ ಅಂತ ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಕ್ಕೆ ಬಿಜೆಪಿ ಸೋಲ್ತಾ ಅಂತ ಈ ಸಾರಿ ಜಿಲ್ಲೆಯಲ್ಲಿ ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಕ್ಕೆ ಸೋಲ್ತಾ ಅಂತ ಬಿಜೆಪಿ ಈ ಭಾಗದಲ್ಲಿ ಈ ಭಾಗದಲ್ಲಿ ನಾನು ನೋಡ್ರಿ ನನ್ನ ಅಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ ಬಚ್ಚೇಗೌಡ ನನ್ನ ಸರ್ವಿಸ್ ಹೇಳ್ಬಿಡ್ತೀನಿ ತಮಗೆ 50 ವರ್ಷ ರಾಜಕೀಯದಲ್ಲಿ ಸರಿ 5-6 ಬಾರಿ MLA ಆಗಿದ್ದೆ ಮಂತ್ರಿ ಆಗಿದ್ದೆ 1978 ರಿಂದ ನಾನು MLA ಆಗಿದ್ದೆ 50 ವರ್ಷ ಸರ್ವಿಸ್ ಮಾಡಿದ್ದೀನಿ ಸಾಕ್ರಿ ನನಗೆ ಆಕ್ಟಿವ್ ಅವರೇನು ಹೇಳ್ತಾ ಇದ್ದಾರೆ ಆಕ್ಟಿವ್ ಪಾಲಿಟಿಕ್ಸಲ್ಲಿ ನಾವು ಇರೋಕ್ಕಾಗೋದಿಲ್ಲ ವಯಸ್ಸಾಯಿತು ಸಾಕಾಯಿತು ಭಾಳ ಶ್ರಮ ಪಟ್ಟಿದ್ದೀನಿ ರಾಜಕಾರಣದಲ್ಲಿ ಸಾಕು 50 ಈಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಕ್ರಿಯವಾಗಿ ಅವ್ರ ಜೊತೆ ಇರ್ತೀನಿ ರೀ ಅದು ನನಗೆ ಆಸೆ ಯಾಕಂದರೆ ನಾನು 81 ವರ್ಷ ಅಂತ ನಿಮ್ಗೆ ಅನಿಸೋದಿಲ್ಲ ನೋಡಿದ್ರೆ ಹೆಂಗೆ ಬಾಯ್ತಾರೆ ಆದರೆ ನಾನು ಕಾರ್ಯಕರ್ತನ ಮಾತ್ರ ಬಿಡೋದಿಲ್ಲ ರೀ ನನಗೆ ಸಹಾಯ ಮಾಡಿರೋ ನನ್ನ ಜೀವಂತ ಇರೋವರು ಸಕ್ರಿಯವಾಗಿ ಅವರಿಗೆ ಸಹಾಯ ಮಾಡ್ತೀನಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಯಾರೇ ಆಗಲಿ ಸರ್ ನನ್ನ ಮನಸ್ಸು ಸರ್ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಆಗುತ್ತಾ ಏನ್ರಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಂದ ನೋಡಿ ಸಿದ್ದರಾಮಯ್ಯನವರು ಹೈಕಮಾಂಡು ಡಿಕೆ ಶಿವಕುಮಾರ್ ಅಧ್ಯಕ್ಷರು ಇವರೆಲ್ಲ ತಗೊಂಡಿರೋ ತೀರ್ಮಾನಗಳು ಗ್ಯಾರಂಟಿ 5 ಯೋಜನೆಗಳು ಅದರ ಪ್ರಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ್ರು ಅದು ಮುನಿಯಪ್ಪನವರು ಮಂತ್ರಿಗಳು ಆಹಾರ ಮತ್ತು ನಾಗರಿಕ ಅವರು ಮಾಡಿದ್ರು ಮತ್ತು ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಾರೆ ಹೆಣ್ಮಕ್ಕಳು ಅದೇ ಶಕ್ತಿ ಯೋಜನೆ ಅದೇ ಶಕ್ತಿ ಯೋಜನೆ ರಾಮಲಿಂಗಾರೆಡ್ಡಿ ರಾಮಲಿಂಗಾರೆಡ್ಡಿಯವರು ಅವ್ರದ್ದು ಮಾಡಿದ್ದಾರೆ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ಹೆಣ್ಣುಮಕ್ಕಳು ಮನೆಗೆ ಕೊಡುವಂಥದ್ದು ಮತ್ತು ಯಜಮಾನಿಗೆ 2000 ರೂಪಾಯಿ ಕೊಡುವಂಥದ್ದು ಮನೆ ಯಜಮಾನಿಗೆ ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಮೈಸೂರಲ್ಲಿ ಉದ್ಘಾಟನೆ ಮಾಡಿಸ್ತಾರೆ ಅಂತೇಳಿ ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ಒಟ್ಟು ಇನ್ನು ಡಿಪ್ಲೊಮೊ ಮತ್ತು ಗ್ರ್ಯಾಜುಯೇಟ್ಗಳಿಗೆ 3000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಚಾಲು ಆಗಬೇಕಾಗ್ತದೆ ಸಿದ್ದರಾಮಯ್ಯನವರಿಗೆ ಇವೆಲ್ಲ ಮಾಡುವಂಥ ಬುದ್ಧಿವಂತಿಕೆ ಇದೆ ಯಾಕಂದರೆ ಭಾಳ ಸಾರ್ಥಿ ಚುನಾಯಿತರಾಗಿ ಬಂದಿದ್ದರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಒಂದು ಬಾರಿ 2013 ರಿಂದ 2018 ವರೆಗೂ ಮುಖ್ಯಮಂತ್ರಿ ಆಗಿದ್ದರು ಪೂರ್ತ ಅವಧಿ 5 ವರ್ಷ ಆಮೇಲೆ 13 ಬಾರಿ ವಿತ್ತ ಸಚಿವರಾಗಿ ಅಂದರೆ ಫೈನಾನ್ಸ್ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬಂದಿರತಕ್ಕಂಥವ್ರು ರಾಜ್ಯದಲ್ಲಿ ಯಾರೂ ಇಲ್ಲ ರೀ ಅವರು ರಾಮಕೃಷ್ಣ ಹೆಗಡೆ ಅವರು ಬಿಟ್ಟರೆ ಜಾಸ್ತಿ ವರ್ಷ ಮಾಡಿದಂಥ ವಿತ್ತ ಸಚಿವರು ಸಿದ್ದರಾಮಯ್ಯನವರು ನೀವು ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಯೋಚನೆ ಮಾಡಿದ್ದಾರೆ ಯಾವ ರೀತಿ ಹಣ ಒದಗಿಸ್ಬೇಕು ಅಂತೇಳಿ ಅವರು ಒದಗಿಸ್ತಾರೆ
ಹಣ ಒದಗಿಸ್ತಾರೆ. ಅದಕ್ಕೆ ತೆರಿಗೆ ರೂಪ ಯಾವ ರೂಪದಲ್ಲೂ ಹಣವನ್ನು ಅದಕ್ಕೆ ಜಮಾ ಮಾಡ್ತಾರೆ, ಬಜೆಟಲ್ಲೂ ಹಾಕಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತವೆ, ರಾಜ್ಯಕ್ಕೆ ಬಹಳ ಅನುಕೂಲ ಆಗ್ತದೆ. ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ಒಂದು ಕುಟುಂಬಕ್ಕೆ 5,000 ರೂಪಾಯಿ ಸೇರೋ ರೀತಿ ಅನುಕೂಲ ಮಾಡ್ತೀನಿ ನಾನು ಅಂತ ನಿನ್ನೆ ಹೇಳಿದ್ದೆ. ಇದು ನಿಮ್ಮ ಪಕ್ಷದವ್ರು ವಿರೋಧ ಮಾಡ್ತಿದ್ರಲ್ಲ.